ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ನಾವು ಇವತ್ತು ಉದ್ಯೋಗವಾರ್ತದಲ್ಲಿ ಏನು ಡಿಸ್ಕಸ್ ಮಾಡ್ತಿದ್ವಿಪ್ಪ ಅಂದರೆ, ಅಗ್ನಿವೀರರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಏನಪ್ಪ ಅಂದರೆ ಒಂದು ಮಹತ್ವದ ಬದಲಾವಣೆ ಆಗಿದೆ, ಅದ್ರ ಬಗ್ಗೆ ನಾವೀಗ ಡಿಸ್ಕಷನ್ ಮಾಡ್ತಿದ್ದೀವಿ. ಸೊ ನೋಡ್ರಿ, ಏನು ಹೇಳ್ತಿದ್ದಾರೆ ಅಂದರೆ, ಇಲ್ಲಿ ಭಾರತೀಯ ಸೇನೆಯ ಅಗ್ನಿವೀರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಈ ಬಾರಿ ಕೆಲವು ಮಹತ್ವದ ಬದಲಾವಣೆಗಳನ್ನು ಮಾಡಲಾಗಿದೆ. ಮೊದಲು ಆನ್ಲೈನ್ ಸಾಮಾನ್ಯ ಪ್ರವೇಶ ಪರೀಕ್ಷೆ ನಡೆಸಿದ ನಂತರವೇ ದೈಹಿಕ ಮತ್ತು ವೈದ್ಯಕೀಯ ಪರೀಕ್ಷೆ ನಡೆಯಲಿದೆ. ಅಂದರೆ ಮುಂಚೆ ಏನಾಗಿತ್ತಪ್ಪ ಅಂದರೆ ದೈಹಿಕ ಪರೀಕ್ಷೆ ನಡೆಸಿ ಆಮೇಲೆ ಆನ್ಲೈನ್ ಎಕ್ಸಾಮಿನೇಷನ್ ಅನ್ನು ನಡೆಸಿದ್ರು. ಈಗ ಏನು ಮಾಡ್ತಿದ್ದಾರೆ ಅಂದರೆ, ಮೊದಲೇ ಏನು ಮಾಡ್ತಾರಪ್ಪ ಅಂದರೆ ಆನ್ಲೈನ್ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಇದಾದಮೇಲೆ ಮಾತ್ರ ನಿಮ್ಗೆ ಏನಪ್ಪ ಅಂದರೆ ದೈಹಿಕ ಮತ್ತು ವೈದ್ಯಕೀಯ ಪರೀಕ್ಷೆಗೆ ಏನು ಮಾಡ್ತಾರೆ ಅಂದರೆ ಅವಕಾಶವನ್ನು ಮಾಡಿಕೊಡ್ತಾರೆ. ಮುಂಚೆ ಯಾವ ಥರನಾಗಿತ್ತು, ಫಸ್ಟು ದೈಹಿಕ ಪರೀಕ್ಷೆ ಇರ್ತಿತ್ತು, ಆಮೇಲೆ ಆನ್ಲೈನ್ ಎಕ್ಸಾಮಿನೇಷನ್ ಇರ್ತಿತ್ತು. ಈಗ ಏನಾಗಿದೆ ಅಂದರೆ, ಫಸ್ಟು ದೈಹಿಕ ಪರೀಕ್ಷೆ ಇರಲ್ಲ, ಬದಲಾಗಿ ಆನ್ಲೈನ್ ಎಕ್ಸಾಮ್ ಇರುತ್ತೆ. ಅದಾದಮೇಲೆ ನಿಮಗೆ ದೈಹಿಕ ಪರೀಕ್ಷೆ, ಅದಾದಮೇಲೆ ವೈದ್ಯಕೀಯ ಪರೀಕ್ಷೆನ ಮಾಡ್ತಾರೆ. ಜೊತೆಗೆ ನೋಡ್ರಿ, ಕರ್ನಾಟಕದಲ್ಲಿ ಒಟ್ಟು ಪರೀಕ್ಷಾ ಕೇಂದ್ರಗಳು ಎಷ್ಟಿದಾವಂದ್ರೆ, ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಧಾರವಾಡ, ಶಿವಮೊಗ್ಗ, ಮಂಗಳೂರು, ಉಡುಪಿ, ಮೈಸೂರು, ಒಟ್ಟು 8 ಏನಪ್ಪಾ ಅಂದ್ರೆ ಧಾರವಾಡ ಕರ್ನಾಟಕದಲ್ಲಿ ಸ್ಪರ್ಧಾತ್ಮಕ ಕೇಂದ್ರಗಳಿವೆ. ಯಾವ್ಯಾವ ಅಂದ್ರೆ, ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಧಾರವಾಡ, ಶಿವಮೊಗ್ಗ, ಮಂಗಳೂರು, ಉಡುಪಿ ಮತ್ತೆ ಮೈಸೂರು. ಜೊತೆಗೆ ನೋಡ್ರಿ, ಮೊದಲ ಹಂತದಲ್ಲಿ ಜಾಯಿನ್ ಇಂಡಿಯನ್ ಆರ್ಮಿ .NIC.in ವೆಬ್ಸೈಟ್ ನಲ್ಲಿ ನೋಂದಾಯಿಸಿ ಮತ್ತು ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಸಾಮಾನ್ಯ ಪ್ರವೇಶ ಪರೀಕ್ಷೆಗೆ ಹಾಜರಾಗಬಹುದು. ಸೊ ನೀವು ಮುಂಚೆ ಏನು ಮಾಡ್ಬೇಕಪ್ಪ ಅಂದರೆ, ಇಂಡಿಯನ್ ಆರ್ಮಿ ವೆಬ್ಸೈಟ್ ಆದಂಥ ಜಾಯಿನ್ ಇಂಡಿಯನ್ ಆರ್ಮಿ .NIC.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ಆಮೇಲೆ ಅರ್ಜಿಗಳನ್ನು ಸಲ್ಲಿಸಿ ನೀವೇನಪ್ಪ ಅಂದರೆ ಪ್ರವೇಶ ಪರೀಕ್ಷೆಗೆ ಹಾಜರಾಗಬಹುದು. ಆನ್ಲೈನ್ ನೋಂದಣಿ ಈಗಾಗಲೇ ಪ್ರಾರಂಭವಾಗಿದ್ದು ಅಥವಾ ಆರಂಭವಾಗಿದ್ದು ಮಾರ್ಚ್ 15 ಕೊನೆಯ ದಿನವಾಗಿದೆ ಎಂದು ನೇಮಕಾತಿ ವಲಯದ ಪ್ರಧಾನ ಕಚೇರಿಯ ಹೆಚ್ಚುವರಿ ಮಹಾನಿರ್ದೇಶಕ ಜನರಲ್ P.ರಮೇಶ್ ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಸೊ ನೋಡ್ರಿ, ಆನ್ಲೈನ್ ಪ್ರಕ್ರಿಯೆ ಏನಿದೆ ಆಲ್ರೆಡಿ ಏನಪ್ಪ ಅಂದರೆ ಸ್ಟಾರ್ಟ್ ಆಗಿದೆ, ಮಾರ್ಚ್ 15 ಏನಪ್ಪ ಅಂದರೆ ಎಂಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನೋಡ್ರಿ, ಅಭ್ಯರ್ಥಿಗಳು ತಮ್ಮ ಆಧಾರ್ ಕಾರ್ಡ್ ಅಥವಾ 10ನೇ ತರಗತಿ ಅಂಕಪಟ್ಟಿಯ ಪ್ರಮಾಣ ಪತ್ರವನ್ನು ಬಳಸಿ ಹೆಸರು ನೋಂದಾಯಿಸಿಕೊಳ್ಳಬಹುದು. ಆನ್ಲೈನ್ ಸಾಮಾನ್ಯ ಪ್ರವೇಶ ಪರೀಕ್ಷೆ ದೇಶಾದ್ಯಂತ 176 ಸ್ಥಳಗಳಲ್ಲಿ ನಡೆಯಲಿದೆ. ಅಭ್ಯರ್ಥಿಗಳು ಆಯ್ಕೆ ಮಾಡಿದ 5 ಪರೀಕ್ಷಾ ಸ್ಥಳಗಳಲ್ಲಿ ಒಂದನ್ನು ಹಂಚಿಕೆ ಮಾಡಲಾಗುವುದು ಎಂದು ವಿವರಿಸಿದರು. ಸೊ ನೋಡ್ರಿ, ನಿಮ್ಗೆ ಏನು ಮಾಡ್ತಾರೆ ಅಂದರೆ ಆಪ್ಷನ್ ಕೊಡ್ತಾರೆ. ನೀವು ಏನು ಮಾಡ್ಬೇಕಂದ್ರೆ ಆಪ್ಷನಲ್ಲಿ ಒಟ್ಟು 5 ಪರೀಕ್ಷಾ ಕೇಂದ್ರಗಳ ಆಪ್ಷನ್ ಅನ್ನು ಕೊಡ್ತಾರೆ. ನೀವು ಯಾವುದಕ್ಕೆ ಪ್ರಿಫರೆನ್ಸ್ ಅನ್ನು ಕೊಡ್ತಾರಲ್ಲ ಆ ಪ್ರಿಫರೆನ್ಸ್ ಮೇಲೆ ನಿಮ್ಗೆ ಏನಪ್ಪ ಅಂದರೆ ಅಲಾಟ್ಮೆಂಟ್ ಅನ್ನು ಮಾಡ್ತಾರೆ. ಪರೀಕ್ಷೆಯ ಪಠ್ಯಕ್ರಮ ಮತ್ತು ಮಾದರಿಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಸಾಮಾನ್ಯ ಪರೀಕ್ಷೆಯು ಸರ್ಕಾರಿ ಸ್ವಾಮ್ಯದ EDCIL ಕಂಪನಿ ಇಂಡಿಯಾ ಇವರೇನಪ್ಪ ಅಂದರೆ ನಡೆಸ್ತಾರೆ. ಅಭ್ಯರ್ಥಿಗಳಿಗೆ ಪರೀಕ್ಷಾ ಶುಲ್ಕ 500 ರೂಪಾಯಿ ನಿಗದಿಪಡಿಸಲಾಗಿದೆ. ಆದರೆ ಇದರಲ್ಲಿ 250 ಮೊತ್ತವನ್ನು ಸೇನೆಯೇ ಪಾವತಿಸಲಿದೆ. ಸೊ ನೋಡ್ರಿ, ಪರೀಕ್ಷಾ ಪಠ್ಯಕ್ರಮದಲ್ಲಿ ಯಾವುದೇ ತರನಾದಂಥ ಬದಲಾವಣೆ ಇಲ್ಲ. ಹೋದ್ಸರಿ ಯಾವ ತರನಾದಂಥ ಪಠ್ಯಕ್ರಮ ಇತ್ತು, ಈಗೂ ಕೂಡ ಏನಪ್ಪ ಅಂದರೆ ಅದೇ ನಡೀತಾ ಇದೆ. ಆಮೇಲೆ ಸರ್ಕಾರಿ ಸ್ವಾಮ್ಯದ ಏನಪ್ಪ ಅಂದರೆ EDCIL ಅವರು ಏನಪ್ಪ ಅಂದರೆ ಈ ಪರೀಕ್ಷೆನ ನಡೆಸ್ತಾರೆ. ಜೊತೆಗೆ ನೋಡ್ರಿ, ಪರೀಕ್ಷಾ ಶುಲ್ಕ ಅಥವಾ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅಂದರೆ 500 ರೂಪಾಯಿನ ನಿಗದಿಪಡಿಸಿದ್ದಾರೆ. ಅದರಲ್ಲಿ 250 ರೂಪಾಯಿನ ಏನು ಮಾಡ್ತಾರಪ್ಪ ಅಂದರೆ ಸೇನೆಯವರೇ ಪಾವತಿ ಮಾಡ್ತಾರೆ. ಹಾಗಾಗಿ ನೀವು ಎಷ್ಟು ಪಾವತಿ ಮಾಡಬೇಕಂದ್ರೆ ಕೇವಲ 250 ರೂಪಾಯಿನ ಮಾತ್ರ ಪಾವತಿ ಮಾಡಬೇಕು. ಹಣ ಪಾವತಿಸುವಾಗ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ಗಳನ್ನು ಸಕ್ರಿಯವಾಗಿವೆ ಎನ್ನುವುದು ಖಚಿತಪಡಿಸಿಕೊಳ್ಳಬೇಕು. ಹಣ ಪಾವತಿಯಾದ ನಂತರವೇ ನೋಂದಣಿಯಾಗುತ್ತದೆ ಎಂದು ತಿಳಿಸಿದರು. ಅಂದರೆ ನೀವು ಹಣ ಪಾವತಿಯನ್ನು ಏನಪ್ಪ ಅಂದರೆ ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್ ಮೂಲಕ ಮಾಡಬಹುದು. ಜೊತೆಗೆ ಒಂದ್ಸರಿ ಹಣ ಪಾವತಿ ಆದಮೇಲೆ ಮಾತ್ರ ಏನಪ್ಪ ಅಂದರೆ ನೋಂದಣಿ ಆಗಿದೆ ಇಲ್ಲ ಅಂತೇಳಿ ಅವರೇನಪ್ಪ ಅಂದರೆ ಪರಿಗಣಿಸಲಾಗುತ್ತದೆ ಅಂತ ಹೇಳ್ತಿದ್ದಾರೆ. ಆಯ್ಕೆ ಪ್ರಕ್ರಿಯೆ ಸಂಪೂರ್ಣ ಪಾರದರ್ಶಕ ಮತ್ತು ನಿಷ್ಪಕ್ಷಪಾತವಾಗಿ ಇದೆ. ಅಂದರೆ ಸಂಪೂರ್ಣ ಪಾರದರ್ಶಕ, ಟ್ರಾನ್ಸ್ಪರೆಂಟ್ ಆಗಿದೆ. ಯಾವುದೇ ಥರ ಇದಿಲ್ಲ ಏನಪ್ಪ ಅಂದರೆ, ಆಮಿಷಗಳಿಲ್ಲ ಮತ್ತು ಲಂಚಗಳನ್ನು ತಗೊಳ್ಳೋಂಗಿಲ್ಲ. ಆಮೇಲೆ ಇದೇನಪ್ಪ ಅಂದರೆ ಯಾರಿಗೂ ಫೇವರ್ ಎಕ್ಸಾಮ್ ಆಗಿರೋಲ್ಲ. ಹಾಗಾಗಿ ಇದೇನಾಗಿದೆ ಅಂದರೆ ನಿಷ್ಪಕ್ಷಪಾತವಾಗಿದೆ ಅಂತ ಹೇಳಿದ್ದಾರೆ. ಹೀಗಾಗಿ ಅಭ್ಯರ್ಥಿಗಳು ಮಧ್ಯರ್ಥಿಗಳ ಆಮಿಷಕ್ಕೆ ಬಲಿಯಾಗಬಾರದು ಎಂದು ಕೋರಿದರು. ಅಂದರೆ ನೀವು ಯಾವುದೇ ಒಂದು ಈಗ ಮಧ್ಯವರ್ತಿಗಳಿರ್ತಾರೆ, ಏನಂತ ಹೇಳ್ತಾರೆ ಅಂದರೆ ನಾವು ನಿಮಗೆ ಜಾಬನ್ನು ಹಚ್ಚಿಕೊಡ್ತೀವಿ ಅಂತ ಹೇಳ್ತಾರಲ್ಲ, ಅಂಥ ಅಭ್ಯರ್ಥಿ ಮಧ್ಯವರ್ತಿಗಳ ಆಮಿಷಕ್ಕೆ ನೀವು ಬಲಿಯಾಗಬಾರದು. ಯಾಕಂದರೆ ಇದು ಸಂಪೂರ್ಣ ಪಾರದರ್ಶಕ ಮತ್ತು ನಿಷ್ಪಕ್ಷಪಾತವಾದಂಥ ಪ್ರಕ್ರಿಯೆ ಆಗಿದೆ ಅಂತೇಳಿ ಹೇಳಿದ್ದಾರೆ. ಸೊ ನೋಡ್ರಿ, ಹೆಚ್ಚಿನ ಮಾಹಿತಿ ಬೇಕಾದಂದರೆ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ, 7996157222. ಇದಕ್ಕಾದರೂ ಇದು ನೀವೇನಪ್ಪ ಅಂದರೆ ಕಾಲ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಆಮೇಲೆ ನೋಡ್ರಿ, ಇದ್ರ ಬಗ್ಗೆ ನಾವೇನಪ್ಪ ಅಂದರೆ ಅಗ್ನಿವೀರ ನೇಮಕಾತಿ ಪ್ರಕ್ರಿಯೆ ಏನಿದೆಲ್ಲ ಇದ್ರ ಬಗ್ಗೆ ನಾವು ಆಲ್ರೆಡಿ ಏನಪ್ಪ ಅಂದರೆ ಒಂದು ಡೀಟೇಲ್ಡ್ ವಿಡಿಯೋನ ಮಾಡಿದ್ವಿ. ಅಂದರೆ ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ಜೊತೆಗೆ ಕರ್ನಾಟಕದ ಯಾವ ಜಿಲ್ಲೆಗಳನ್ನು ಏನಪ್ಪ ಅಂದರೆ ಇಲ್ಲಿ ಕರೆದಿದ್ದಾರೆ, ಅಂದರೆ ಯಾವ ಜಿಲ್ಲೆಯ ಅಭ್ಯರ್ಥಿಗಳು ಅಗ್ನಿವೀರ್ ಹುದ್ದೆಗಳಿಗೆ ಎಲಿಜಿಬಲ್ ಆಗಿದ್ದಾರೆ, ಮತ್ತು ಎಲ್ಲಿ ಅಗ್ನಿವೀರ್ ಪ್ರಕ್ರಿಯೆ ನಡೆಯುತ್ತೆ, ಅದಕ್ಕೆ ಇನ್ನೇನು ಹೇಳ್ಬೋದಪ್ಪ ಅಂದರೆ ಅಗ್ನಿವೀರ್ ಪ್ರಕ್ರಿಯೆನ ಯಾವ ಥರನಾಗಿ ನೋಂದಣಿ ಮಾಡ್ಕೋಬೇಕು, ಏನೇನು ಕ್ವಾಲಿಫಿಕೇಶನ್ ಇದೆ. ಎಸ್ಪೆಷಲಿ ನೋಡ್ರಿ, ಅಗ್ನಿವೀರಲ್ಲಿ ಕೂಡ ಏನಪ್ಪ ಅಂದರೆ ಒಂದು 5-6 ಥರ ವೆರೈಟಿ ಆದಂಥ ಜಾಬ್ಸ್ ಇದೆ.
ಹಾಗಾಗಿ ಯಾವ್ಯಾವ ಜಾಬ್ಸ್ಗೆ ಏನೇನು ಕ್ವಾಲಿಫಿಕೇಶನ್ಸ್ ಇದೆ, ಫಾರ್ ಎಕ್ಸಾಂಪಲ್ ಕೆಲವೊಂದಿಷ್ಟಿಗೆ SSLC ಪಾಸ್ ಆದ್ರೆ ಸಾಕು, ಇನ್ನು ಕೆಲವೊಂದಿಷ್ಟು ಹುದ್ದೆಗಳಿಗೆ ಏನಪ್ಪ ಅಂದ್ರೆ ನೀವು PUC ಸೈನ್ಸ್ ಮಾಡಿರ್ಬೇಕು, ಇನ್ನೂ ಕೆಲವೊಂದಿಷ್ಟು ಹುದ್ದೆಗಳಿಗೆ ಏನಪ್ಪ ಅಂದ್ರೆ ಜಸ್ಟ್ 8th ಪಾಸ್ ಆಗಿದ್ರೆ ಸಾಕು. ಈ ತರನಾಗ ಏನಂದ್ರೆ ಕೆಟಗರಿ ವೈಸ್ ನಿಮ್ಗೇನಪ್ಪ ಅಂದ್ರೆ ಅಗ್ನಿವೀರಲ್ಲಿ ಕ್ಲಾಸಿಫಿಕೇಶನ್ ಇದೆ, ಅದರದ ಸಂಪೂರ್ಣವಾಗಿ ನಾವೇನಪ್ಪ ಅಂದ್ರೆ ವಿವರಣೆನ ಮಾಡಿದ್ವಿ. ಆ ವಿವರಣೆ ವಿಡಿಯೋದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀವಿ. ಹಾಗಾಗಿ ಯಾರಾದರೂ ಅಗ್ನಿವೀರ್ ರಿಕ್ರೂಟ್ಮೆಂಟ್ ವಿಡಿಯೋನ ನೋಡಿದ್ದಿಲ್ಲ ಅಂದ್ರೆ ಆ ವಿಡಿಯೋನ ನೋಡ್ರಿ, ಅದ್ರಲ್ಲಿ ನಾವೇನಪ್ಪ ಅಂದ್ರೆ ಸಂಪೂರ್ಣವಾಗಿ ನಿಮಗೆ ಎಕ್ಸ್ಪ್ಲನೇಷನ್ ಕೊಟ್ಟಿವಿ. ಇದೇ ತರನಾಗ ಏನಪ್ಪ ಅಂದ್ರೆ ಉಪಯುಕ್ತವಾದ ಮಾಹಿತಿಯನ್ನು ನಿಮಗೆ ನೀಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.